ಫ್ರೆಂಡ್ಸ್, ಇಂದು ಚಿರು ಸರ್ಜಾ ಅವರ ಮಡದಿ ಮೇಘನ ರಾಜ್ ಅವರು ಬಹಳ ಸಂತೋಷದಿಂದ ಇದ್ದಾರೆ. ಅದಕ್ಕೆ ಕಾರಣವೂ ಇದೆ. ಇನ್ನು ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ತಮ್ಮ ಫ್ರೆಂಡ್ಸ್ಗಳೊಂದಿಗೆ ಎಂಜಾಯ್ ಮಾಡಿದಂತಹ ಕೆಲವು ಮಧುರವಾದ ಕ್ಷಣಗಳನ್ನು ಮೇಘನ ರಾಜ್ ಅವರು ಪೋಸ್ಟ್ ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ಮೇಘನ ರಾಜ್ ಹಾಗೂ ಚಿರು ಸರ್ಜಾ ಅವರಿಗೆ ಮ್ಯೂಚುವಲ್ ಫ್ರೆಂಡ್ಸ್ ಹೆಚ್ಚಾಗಿದ್ದು ಎಲ್ಲಿಗೆ ಹೋದರೂ ಇಬ್ಬರು ಒಟ್ಟೊಟ್ಟಿಗೆ ಹೋಗುತ್ತಿದ್ರು. ಹಾಗಾಗಿ ಮೇಘನ ರಾಜ್ ಅವರ ಫ್ರೆಂಡ್ಸ್ ಚಿರು ಸರ್ಜಾ ಅವರಿಗೂ ಆಪ್ತ ಗೆಳೆಯರಾಗಿದ್ದರು. ಅದೇ ರೀತಿ ಚಿರು ಸರ್ಜಾ ಅವರ ಗೆಳೆಯರು ಸಹ ಮೇಘನ ರಾಜ್ ಅವರ ಗೆಳೆಯ ಗೆಳತಿಯರಾಗಿದ್ದರು. ಹಾಗಾಗಿ ಒಂದು ವರ್ಷದ ಹಿಂದೆ ಫ್ರೆಂಡ್ಶಿಪ್ ಡೇಯನ್ನು ಸೆಲೆಬ್ರೇಟ್ ಮಾಡಿದಂತಹ ಕೆಲವು ಸುಂದರವಾದ ಫೋಟೋಗಳನ್ನು ಮೇಘನ ರಾಜ್ ಅವರು ತಮ್ಮ ಸೋಷಿಯಲ್ ಮೀಡಿಯಾವಾದಂತಹ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿ ಚಿರು ನನಗೆ ಸದಾ ನಗು ನಗುತ್ತಾ ಇರು ಅಂತ ಹೇಳ್ತಿದ್ರು. ಅದಷ್ಟೇ ಅಲ್ಲದೆ ನನ್ನ ಫ್ರೆಂಡ್ಸ್ ನನ್ನ ಈ ಒಂದು ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿದ್ದಾರೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಚಿರು ಸರ್ಜಾ ಅವರ ಅಗಲಿಕೆಯ ನೋವು ಸ್ವಲ್ಪರ ಮಟ್ಟಿಗೆ ಕಡಿಮೆಯಾಗ್ತಿದೆ. ಅದಕ್ಕೆ ಮೂಲ ಕಾರಣ ಈ ಫ್ರೆಂಡ್ಸ್. ಅದಷ್ಟೇ ಅಲ್ಲದೆ ನನ್ನ ಅಭಿಮಾನಿಗಳು ಸಹ ನನಗೆ ಗೆಳೆಯರಿದ್ದ ಹಾಗೆ ಅವರೆಲ್ಲರಿಗೂ ಸಹ ವಿಶ್ ಯು ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳಿದ್ದಾರೆ. ಅದಷ್ಟೇ ಅಲ್ಲದೆ ಇನ್ನೇನು ಕೆಲವೇ ದಿನಗಳಲ್ಲಿ ಚಿರು ಸರ್ಜಾ ಅವರ ಸ್ಪುರದ್ರೂಪಿ ಮತ್ತೊಂದು ಸುಂದರವಾದಂತಹ ಮಗು ಮೇಘನ ರಾಜ್ ಅವರ ಮಡಿಲಲ್ಲಿ ಸೇರಲಿದೆ. ಹಾಗಾಗಿ ಚಿರು ಮತ್ತೆ ಹುಟ್ಟಿ ಬರಲಿ ಎಂದು ಆಶಿಸುತ್ತಿದ್ದಾರೆ ಪ್ರತಿಯೊಬ್ಬರು. ಅದೇ ರೀತಿ ಅದೇ ಕನಸನ್ನು ಹೊತ್ತು ಸದಾ ಸಂತೋಷದಿಂದಲೇ ಇದೀಗ ತುಂಬ ಗರ್ಭಿಣಿಯಾದಂತಹ ಮೇಘನ ರಾಜ್ ಅವರು ಇದ್ದಾರೆ. ಯಾಕಪ್ಪ ಅಂದರೆ ಚಿರು ಸರ್ಜಾ ಅವರು ಯಾವಾಗಲೂ ಸದಾ ನಗು ನಗುತ್ತಲೇ ಇರಬೇಕು ಅಂತ ಮೇಘನ ರಾಜ್ ಅವರಿಗೆ ಹೇಳಿದಂತಹ ಆ ಒಂದು ಮಾತನ್ನು ಮೇಘನ ರಾಜ್ ಇಂದಿಗೂ ಮರೆತಿಲ್ಲ. ಹಾಗಾಗಿ ಚಿರು ಅವರ ಹಾದಿಯಲ್ಲಿಯೇ ಅವರ ನೆನಪಿನಲ್ಲಿಯೇ ಸಮಯವನ್ನು ಕಳೆಯುತ್ತಿರುವಂತಹ ಮೇಘನ ರಾಜ್ ಅವರು ಇಂದು ಬಹಳ ಸಂತೋಷದಿಂದ ಇದ್ದೇನೆ ಅಂತ ಹೇಳಿರುವುದು ನಿಜಕ್ಕೂ ಮೇಘನ ರಾಜ್ ಹಾಗೂ ಚಿರು ಸರ್ಜಾ ಅಭಿಮಾನಿಗಳಲ್ಲಿ ಸಂತಸ ಮೂಡಿಸಿದೆ. ಒಟ್ಟಲ್ಲಿ ಅದೇನೇ ಆಗಲಿ ಅತಿ ಬೇಗನೆ ಶೀಘ್ರವಾಗಿಯೇ ಚಿರು ಸರ್ಜಾ ಅವರು ಮತ್ತೆ ಮೇಘನ ರಾಜ್ ಅವರ ಹೊಟ್ಟೆಯಲ್ಲಿ ಹುಟ್ಟಿ ಬರಲಿ ಎಂದು ಆಶಿಸೋಣ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಲೇಟೆಸ್ಟ್ ಆ್ಯಂಡ್ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.